ನಮಸ್ಕಾರ, ನೀವು ನೋಡ್ತಾ ಇದ್ರ ಪ್ರತಿಧ್ವನಿ. ನಾನು ಮಂಜುನಾಥ್ ಶ್ರೀನಿವಾಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ವರುಣನ ಅಪ್ಪರಕ್ಕೆ ಹಲವು ಮನೆಗಳಿಗೆ ಹಾಗೂ ಹಲವು ಶಾಪಿಂಗ್ ಕಾಂಪ್ಲೆಕ್ಸ್ ಗಳಿಗೆ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿರುವಂತಹ ಪಾರ್ಕಿಂಗ್ ಏರಿಯಾಗಳಿಗೆ ನೀರು ನುಗ್ಗಿದೆ. ನಾವು ಶೇಷಾದ್ರಿಪುರಂ ಅಲ್ಲಿರುವಂತಹ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದೀವಿ. ಸೊ ಇಲ್ಲಿ ಯಾವ ರೀತಿ ನೀರು ನುಗ್ಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರಬಹುದು. ಸೊ ರಾತ್ರಿ 9 ಗಂಟೆ ಸರಿಯಾಗಿ ಇಲ್ಲಿ ನೀರು ನುಗ್ಗಿರುವಂತದ್ದು. 9 ಗಂಟೆಗೆ ಏನು ಸ್ಟಾರ್ಟ್ ಆಯಿತು, ಸ್ಲೋ ಮೋಷನ್ ಅಲ್ಲಿ ಬಂದಿತ್ತು. ಸೊ ಎಸ್ ಸಿ ರೋಡ್ ಆಗಿರ್ಬೋದು, ಹಾಗೇನೆ ಸಂಪಿಗೆ ರೋಡ್ ಅಲ್ಲಿಂದ ಅಪ್ಪಿದ್ದಾವೆ. ಸೊ ಆ ಅಪ್ಪಿರೋದ್ರಿಂದ ಅಲ್ಲಿರುವಂತಹ ಡೌನ್ ಪ್ರದೇಶಕ್ಕೆ ಈ ಶೇಷಾದ್ರಿಪುರಂ ಕಡೆ ಎಲ್ಲ ಬಂದ್ಬಿಟ್ಟು ಡೌನ್ ಏರಿಯಾಗಳಿಗೆಲ್ಲ ಬಂದ್ಬಿಟ್ಟು ಸೊ ಈ ತರ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು ನೀರು ನುಗ್ಗಿರುವಂತದ್ದು. ಬೆಳಗಿನ ಜಾವ 5 ಗಂಟೆಯಿಂದನೂ ಸಹ ಇಲ್ಲಿರುವಂತಹ ಒಂದು ಈ ಬಿಲ್ಡಿಂಗ್ ಓನರ್ಸ್ ಆಗಿರ್ಬೋದು, ಇಲ್ಲಿ ಕೆಲಸ ಮಾಡ್ತಿರುವಂತಹ ಕೆಲಸಗಾರರಾಗಿರ್ಬೋದು, ಪಾರ್ಕಿಂಗ್ ಏರಿಯಾದಲ್ಲಿ ನುಗ್ಗಿರುವಂತಹ ನೀರನ್ನ ತೆರವುಗೊಳಿಸೋದಿಕ್ಕೆ ಆಲ್ರೆಡಿ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ತಾನೆ ಇರ್ಬೋದು, ಮೋಟರ್ಗಳೆಲ್ಲ ಹಾಕ್ಬಿಟ್ಟು ಆ ಒಳಗಡೆ ಹೋಗಿರುವಂತಹ ನೀರನ್ನ ಯಾವ ರೀತಿ ಹೊರಗಡೆ ತಗೊಂಡ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸಿ ರೋಡು ಮತ್ತೆ ಸಂಪಿಗೆ ರೋಡು ಹಪ್ಪಿರೋದ್ರಿಂದ ಸೊ ಅಲ್ಲಿರುವಂತಹ ನೀರನ್ನೆಲ್ಲ ಸಹ ಈ ಡೌನ್ ಏರಿಯಾ ಏನಿದೆ ಶೇಷಾದ್ರಿಪುರಂ ಅಲ್ಲಿರುವಂತ ಬಂದಿರುವಂತದ್ದು. ಅಲ್ಲಿರುವಂತಹ ಇಲ್ಲಿ ಶೇಷಾದ್ರಿಪುರಂ ಅಲ್ಲಿರುವಂತಹ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿರುವಂತಹ ಒಂದು ಪಾರ್ಕಿಂಗ್ ಏರಿಯಾಗಳಿಗಾಗಿರ್ಬೋದು ನುಗ್ಗಿರುವಂತದ್ದು. ರೋಡ್ ಯಾವ ರೀತಿ ಅಪ್ಪಿದೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ. ಸೊ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಸೊ ಅದನ್ನ ಅದೇ ರೀತಿ ಬಿಟ್ಬಿಟ್ಟಿದ್ರೆ ಈ ಮಳೆಗಾಲದಲ್ಲಿ ಈ ತರ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದ್ರೆ ವಾಹನ ಸವಾರರಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು ಓಡಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಮಳೆ ಬಂದಾಗೆಲ್ಲ ಪ್ರತಿಯೊಂದು ಸಲನೂ ಸಹ ಅಲ್ಲಿಂದ ನೀರೆಲ್ಲನೂ ಸಹ ಡೌನ್ ಪ್ರದೇಶಕ್ಕೆ ಕೆಳಗಡೆ ಇರುವಂತಹ ಒಂದು ಶೇಷಾದ್ರಿಪುರಂಗೆ ಮಳೆ ಬಂದ್ಬಿಟ್ಟು ಸೊ ಈ ತರ ಅಪಾರ್ಟ್ಮೆಂಟ್ಗಳಿಗಾಗಿರ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಪಾರ್ಕಿಂಗ್ಗಳಲ್ಲೆಲ್ಲ ನೀರು ನುಗ್ತಾ ಇದೆ. ಹೆಸರು ಬಾಲಚಂದ್ರ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ? 12 ಇಯರ್ಸಿಂದ ಮಾಡ್ತಾ ಇದ್ದೀನಿ. 12 ಇಯರ್ಸಿಂದ ಇದೇ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಿರೋದು. ಓಕೆ, ರಾತ್ರಿ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಎಷ್ಟೊತ್ತಿಗೆ ನೀರು ನುಗ್ತು? 8-9 ಗಂಟೆಗೆ ಸರ್. ಸ್ಲೋ ಮಳೆ ಬಂದಾದ ಮೇಲೆ ನೀರು ಬಂದು ಅಷ್ಟು ಫೋರ್ಸ್ ಏನಿಲ್ಲ, ಆದರೆ ಈ ರೋಡ್ ಬ್ಲಾಕ್ ಆಗೈತಲ್ಲ, ಆ ಮಂತ್ರಿ ಮಾಲು ಈ ಕಡೆಯಿಂದ ಬ್ಲಾಕು, ಈ ಅಪ್ಪಿಂದನೇ ತೊಂದರೆ ಆಗ್ತಾ ಇರೋದು ಇದು ಬಿಲ್ಡಿಂಗ್ ಬಿಡ್ಗಲ್ಲ, ಬೇರೆ ಇನ್ನೇನಕ್ಕೂ ಇಲ್ಲ. ಮಳೆ ಬಂದರೆ ನಾರ್ಮಲ್ ಆಗಿ ಹೋಗುತ್ತೆ, ಇದಕ್ಕಿಂತ ಜೋರಾಗಿ ಬಂದಿರೋ ಮಳೆ ಎಲ್ಲ ಹೋಗೈತೆ. ಈ ರೋಡ್ ಅಪ್ ಮಾಡಿದಾರಲ್ಲ, ಇದು 2 ಕಡೆಯಿಂದ ಫೋರ್ಸ್ ಬಂದು ಬ್ಲಾಕ್ ಮಾಡಿದಾರಲ್ಲ, ಅವಾಗಿಂದ ಇದಾಗೈತೆ ಅಷ್ಟೇ. ಸೊ ಇನ್ನು ರಾತ್ರಿ 9 ಗಂಟೆಗೆ ನೀರು ನುಗ್ತು ಅಂತ ಹೇಳ್ತಿದ್ದಾರೆ, ಅವಾಗೇನಾದ್ರೂ BBMPಗೆ ಏನಾದ್ರು ಕಾಲ್ ಮಾಡಕ್ಕೆ ಅಥವಾ ನಿಮ್ಮ ಓನರ್ ಅವ್ರಿಗೆ ಏನಾದರೂ? ಇಲ್ಲ, ನಾವು ಮೈನ್ ಸ್ವಿಚ್ ಆಫ್ ಮಾಡಿದ್ವಿ. ಓಕೆ, ಕರೆಂಟ್ದು ಮೈನ್ ಸ್ವಿಚ್ ಆಫ್ ಮಾಡಿದ್ವಿ, ಮೇನ್ ಅದೇ ತಾನೆ ನಮ್ಮ ಬಿಲ್ಡಿಂಗ್ಗೆ. ಹಾಂ, ಅದು ಅಲ್ಲ, ಇವರು BBMP ಅವ್ರಿಗಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಈ ಏರಿಯಾ ಕೌನ್ಸಿಲರ್ಗಾಗಿರ್ಬೋದು, ಯಾರಿಗೂ ನೀವು ಕಾಲ್ ಮಾಡಕ್ಕೆ ಹೋಗಿಲ್ಲ? ಕಾಲ್ ಮಾಡೋಕ್ಕಾಗಿಲ್ಲ ಸರ್. ನಿಮ್ಮ ಅವ್ರಿಗೆ? ನಮ್ಮ ಓನವ್ರಿಗೆ ಕಾಲ್ ಮಾಡಿದ್ವಿ, ಅವ್ರೇನು ಮಾಡ್ತಾರೆ ಪಾಪ, ಅವರು ಬಂದು ಇದು ಮಾಡಿದ್ರು. ಇದು ಅದೇ BBMP ಅವ್ರಿಗೆ ಏನಾದರೂ ಕಾಲ್ ಮಾಡಿದ್ರ? ಇಲ್ಲ, BBMP ಮಾಡಿಲ್ಲ ಸರ್, ಇದುವರೆಗೂ ಮಾಡಿಲ್ಲ. ಮಳೆ ಬಂದರೆ BBMP ಅವ್ರು ಏನು ಮಾಡ್ತಾರೆ? ಮೈನ್ ಸ್ವಿಚ್ ಆಫ್, ಇವಾಗ ಮಳೆ ಬರ್ತಾ ಇದ್ರೆ ಮೈನ್ ಸ್ವಿಚ್ ಆಫ್ ಮಾಡಿಲ್ಲ, ಮೈನ್ ಕರೆಂಟ್ನವರೇ ಬರಲ್ಲ. ಓಕೆ, ಕರೆಂಟ್ನವ್ರು ನಾವು ಕಂಪ್ಲೇಂಟ್ ಮಾಡಿದ್ರೆ ಬರೋದು, ಪಾಪ ಅವರು ಏನು ಮಾಡ್ತೀರ ಆ ಎಮರ್ಜೆನ್ಸಿಗೆ ಅಂತ. ನೀರು ನುಗ್ಗಿತ್ತಲ್ಲ ಒಳಗಡೆ, ನೀರು ತೆರವುಗೊಳಿಸೋದಕ್ಕೆ BBMP ಅವ್ರು ಯಾರಾದರೂ ಕರೆಸಿದ್ರಾ ಅಂತ? ಇಲ್ಲ, ಕರೆಸ್ತಿದ್ದೆ ನಾವೇ. ಇವಾಗ ಇದು 4ನೇ ಸರಿ ಈ ಥರ ಆಗ್ತಾ ಇರೋದು. ಓಕೆ, ಮಳೆ ಬರೋವಾಗಲ್ಲ ಈ ಥರ ಆಗ್ತಿದೆ. ಈ ರೋಡ್ ಮಾತ್ರ ಸರಿಗೆ ಇದಾಗಿದ್ರೆ, ಲೆವೆಲ್ ಆಗಿದ್ರೆ ಯಾವ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲಿ ನೀವು ಕೆಲಸ ಮಾಡ್ತಿರುವಂಥ 12 ವರ್ಷಗಳಲ್ಲಿ 4ನೇ ಸಲ ಈ ಥರ ಆಗ್ತಿರೋ? 4 ಸರಿ ಇದೆ ಅದು ಆಗಿರೋದು. 2 ಇಯರ್ಸ್ ಬೇಕಾಗಿತ್ತು, ಇವಾಗೆಲ್ಲ ಅದಕ್ಕೆ ಮುಂಚೆ ಒಂದು 2 ಸರಿ ಆಗಿತ್ತು. ಮಳೆ ಅವಾಗ ಫೋರ್ಸ್ ಬಂದಿತ್ತು, ಇವಾಗ ಮಳೆ ಬಂದು ನಾರ್ಮಲ್, ಅಂಥ ಜೋರ್ ಮಳೆ ಏನಿಲ್ಲ. ಇದು ಇವಾಗ ನೀರು ಮಾತ್ರ ಬ್ಲಾಕ್ ಆಗಿದ್ಮೇಲಿಂದ ಮಂತ್ರಿ ಮಾಲು ಈ ಕಡೆ ಅಪ್ ಆ್ಯಂಡ್ ಡೌನ್ ಇದ್ರೊಳಗಡೆ ಶಿವಾನಂದ ಸರ್ಕಲ್ ಎಲ್ಲ ಡೌನ್ ಆಗಿದ್ಮೇಲಿಂದಾನೆ ಈ ಥರ ಆಗ್ತಾ ಇರೋದು. ಡೌನಿಗೆ ಬಂದಿತ್ತು ಅಷ್ಟು ಪಾರ್ಕಿಂಗ್ ಆಗಿತ್ತು. ಅದು ಯಾಕಂದರೆ ಆ ಚೇಂಬರ್ ಎಲ್ಲ ರೆಡಿ ಮಾಡ್ತಾ ಇದ್ದಾರಲ್ಲ, ಲೇಟಾಗಿ ಕ್ವಿಕ್ಕಾಗಿ ಮಾಡಿದ್ರೆ ಏನಾಗಲ್ಲ, ಎಲ್ಲ ಆಗದ್ಕೊಂಡು ಈ ರೋಡ್ಗಳೆಲ್ಲ ಇವಾಗಿನ ಆಕ್ಸಿಡೆಂಟು ಈ ರೋಡಿಂದಾನೆ ಎಲ್ಲರಿಗೂ ತುಂಬ ಜನಕ್ಕೆ ತೊಂದರೆ ಆಗೈತೆ. ಈ ಅಗ್ದಿರೋದು ನೋಡಿ, ಇವಾಗ ನೋಡಿ ಆ ಕಡೆ ಅಗ್ದಿದ್ದಾರೆ, ಅದನ್ನು ಇನ್ನೂ ಫಿಲ್ಅಪ್ ಮಾಡಿಲ್ಲ. ಬಂದ್ಬಿಟ್ಟು ಅಗದ್ಬಿಟ್ಟು ಹೋಗ್ಬಿಡೋದು ಅವ್ರು ಅಷ್ಟೇ ಕೆಲಸ, ಬೇರೆ ಇನ್ನೇನು ಮಾಡಲ್ಲ. KB ಅವ್ರದ್ದು ಇದು ಅಷ್ಟು BBMP ಅಂತ ಸಪ್ರೇಟಾಗಿ ಬರ್ತಾರೆ, ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.